हाय, वेलकम टू यमी कुकिंग। इवत्तिन रेसिपी बेकरी स्टाइल अली आपल केक हेग माड़ो अंत नोड़ोण। बेकरी गळल्लेल्ला सिक्ता इत्तु आपल केक, अदन्ने मनेले हेग माड़कोळ्ळोदु अंत नोड़ोण। अदक्के बेकागिरोदु 4 स्लाइस ब्रेड तगोंडिदीनि, अदन्न कट माड्कोंबिडि। ಹೀಗೆ ಮಾಡಬೇಕು ಅಂತ ಏನಿಲ್ಲ, ಯಾಕೆಂದರೆ ನಾವು ಅದನ್ನು ಗ್ರೈಂಡ್ ಮಾಡ್ತೀವಿ, ಸೊ ರಫ್ ಆಗಿ ಕಟ್ ಮಾಡ್ಕೊಳ್ಳಿ. ಒಂದು ಡ್ರೈ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ಪುಡಿ ಮಾಡ್ಕೋಬೇಕು ಇದನ್ನು. ಪುಡಿ ಆಗಿದೆ ಇವಾಗ, ಇದನ್ನು ಪಕ್ಕಕ್ಕೆ ಇಟ್ಕೊಂಬಿಡೋಣ. ನೆಕ್ಸ್ಟು ಒಂದು ಬಾಣಲಿಗೆ 1/2 ಕಪ್ಪು ಸಕ್ಕರೆ, 1/2 ಕಪ್ಪಲ್ಲಿ ಅರ್ಧ ಭಾಗದಷ್ಟು ನೀರು ಹಾಕ್ಕೊಂಡು ಸಕ್ಕರೆ ಕರ್ಗಕ್ಕೆ ಬಿಡೋಣ. ಈಗ ಇದಕ್ಕೇನು ಯಾವುದೇ ರೀತಿ ಪಾಕ ಎಲ್ಲ ಏನೂ ಬೇಕಾಗಿಲ್ಲ, ಸಕ್ಕರೆ ಕರ್ಗಿದ್ರೆ ಸಾಕಾಗುತ್ತೆ. ಈಸಿಯಾಗಿ ಮಾಡ್ಕೋಬೋದು ಇದನ್ನು. ಬಾಯ್ಲ್ ಬರ್ತಾ ಇದೆ ಇವಾಗ, ನಾವು ಅದಕ್ಕೆ 1/2 ಕಪ್ಪು ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ತಗೊಂಡಿದ್ದೀನಿ. ಆಮೇಲೆ 1 ಟೇಬಲ್ ಸ್ಪೂನ್ ಕೋಕೋ ಪೌಡ್ರ್ ತಗೊಂಡಿದ್ದೀನಿ. ಎರಡು ಹಾಕಿ ಚೆನ್ನಾಗಿ ಗಂಟಾಗದಿದ್ದಂಗೆ ಮಿಕ್ಸ್ ಮಾಡ್ಕೊಳ್ಳಿ. ಕೋಕೋ ಪೌಡ್ರ್ ಇಲ್ಲ ಅಂದರೆ ಚಾಕ್ಲೇಟ್ನ ಹಾಕ್ಕೋಬೋದು, ಡಾರ್ಕ್ ಚಾಕ್ಲೇಟ್ ಬರುತ್ತಲ್ಲ ಅದು. ಈಗ ಅದಕ್ಕೇ ಬ್ರೆಡ್ ಪುಡಿ ಮಾಡ್ಕೊಂಡಿರೋದನ್ನು ಹಾಕಿ ಕಲಸ್ಬಿಡಿ ಚೆನ್ನಾಗಿ. ನೋಡಿ ಇವಾಗ ಉಂಡೆ ಆಗ್ತಾ ಇದೆ. ಇಷ್ಟಾದರೆ ಸಾಕು, ಅದೇನು ಜಾಸ್ತಿ ಬೇಯಿಸಬೇಕಾಗಿಲ್ಲ. ಇಷ್ಟಾದಮೇಲೆ ಅದಕ್ಕೆ 1 ಟೀಸ್ಪೂನು ಬೆಣ್ಣೆ ಅಥವಾ ತುಪ್ಪ, ಯಾವುದು ಅವೈಲಬಲ್ ಇದೆಯೋ ಮನೆಯಲ್ಲಿ ಅದನ್ನು ಹಾಕ್ಕೊಳ್ಳಿ. ಸ್ವಿಚ್ ಆಫ್ ಮಾಡ್ಕೊಂಬಿಡಿ ಸ್ಟೌವ್ನ. ಸಾಕು, ತುಂಬ ಬೆಂದರೆ ಆಮೇಲೆ ತುಂಬ ಗಟ್ಟಿಯಾಗೋಗುತ್ತೆ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದು ರೆಡಿಯಾಗಿದೆ ಇವಾಗ. ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ, ತುಂಬ ತಣ್ಣಗೂ ಮಾಡ್ಕೋಬೇಡಿ, ಆಮೇಲೆ ಉಂಡೆ ಕಟ್ಟೋಕ್ಕಾಗಲ್ಲ. ಸ್ವಲ್ಪ ತಣ್ಣಗಾಗಿದೆ, ಇವಾಗ ಉಂಡೆಗಳು ಮಾಡ್ಕೊಳ್ಳೋಣ. ಉಂಡೆಗಳು ಮಾಡ್ಕೊಂಬಿಟ್ಟು ಪುನಃ ಅದನ್ನು ಡೆಸಿಕೇಟೆಡ್ ಕೋಕೋನಟ್ ಪೌಡ್ರಲ್ಲಿ ಉರುಳಿಸ್ಬಿಟ್ರೆ ನಿಮಗೆ ಬೇಕರಿ ಸ್ಟೈಲ್ ಆ್ಯಪಲ್ ಕೇಕ್ ರೆಡಿ ಆಗುತ್ತೆ. ಉಳಿದಿರೋದನ್ನ ಹಾಗೆ ಮಾಡ್ಕೊಳ್ಳೋಣ. ಪ್ಲೇನ್ ಕೇಕ್ ಎಲ್ಲ ಮಿಕ್ಕಿರುತ್ತಲ್ಲ ಅದನ್ನು ಪುಡಿ ಮಾಡಿ ಕೂಡ ಮಾಡ್ಕೋಬೋದು ಇದು, ಬ್ರೆಡ್ ಇಲ್ಲ ಅಂದರೆ. ಎಲ್ಲ ಉಂಡೆಗಳನ್ನ ಹಾಗೆ ರೆಡಿ ಮಾಡಿಟ್ಕೊಳ್ಳೋಣ. ಆಪಲ್ ಕೇಕ್ ರೆಡಿಯಾಗಿದೆ, ಈಗ ಎಂಜಾಯ್ ಮಾಡಿ. ಹಾಯ್, ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ. ಪುನಃ ಮತ್ತೊಂದು ರೆಸಿಪಿಯೊಂದಿಗೆ ಪುನಃ ಸಿಗ್ತೀನಿ. ಅಲ್ಲಿ ತನಕ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. Thank you so much.